ರಿಯಾಲಿಟಿ ಇದ್ದದ್ ಮಾತ್ರ ಮಾಡ್ತೀನಿ ವ್ಲಾಗ್ಸ್ ಅಂತ. ವಿಡಿಯೋಗೋಸ್ಕರ ಏನಾದ್ರೂ ಸುಳ್ಳು ಅಂತ ಸೊಟ್ಟು ಅಂತ ಹೇಳೋದಿಲ್ಲ ನಾನು. ಕರ್ಗೋಗ್ಬಿಡ್ತಾ ಬಾಯಾಗಿಡ್ಲಿ ಅಪ್ಪ ನೋಡ್ರಿ ಎಂತ ನಂಗೂ ಬೇಜಾರಾಗಲ್ಲ ಸುಳ್ಳು ಸುಳ್ಳು ಅನ್ನತ್ತ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ಶಿಲ್ಪ. ಸ್ನೇಹಿತರೆ, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮಿದ್ರಂತ ಅಂದ್ಕೊಂಡಿರ್ತೀನಿ. ನಾವು ಆರಾಮದೀವ್ರಿ. ಈಗ ಯಾವಾಗ ಲಾಕ್ ಚಾಲು ಮಾಡ್ಕೊಂಡು ಗೊತ್ತ್ರಿ, ನಾನು ಸಂಜೆ ಅಂದ್ರೆ ರಾತ್ರಿ 8 ಗಂಟೆಗೆ ಐತ್ರಿ ಈಗ ಲಾಕ್ ಚಾಲು ಮಾಡಿ. ನಾನು ಯಾಕೆ ಮನೋತನ ಅಷ್ಟು ಖುಷಿ ಆಗಿ ಕುಣಿಯಾಕತ್ತಾರ ಅಂತೇಳಿ ಸ್ನೇಹಿತರೆ, ಈಗ ನೋಡಿದ್ರೆ ರಾತ್ರಿ ಕರೆಕ್ಟ್ ಟೈಮು 8:00 ಹಿಂಗಾಗೈತ್ರಿ. ಅಡುಗೆಗೆ ಅನ್ನ ಮಾಡಿದ್ದೆ, ಬಿಸಿ ಅನ್ನ ಮಾಡೀನಿ ರೀ. ಅಲ್ಲೇ ತನು ಮನೆಯಿಂದ ಊಟ ಮಾಡಿಸಿದೆ. ಬಿಸಿ ಅನ್ನ ಸಾರು, ಟೊಮೆಟೊ ಸಾರು, ಬಿಸಿ ಅನ್ನ ಊಟ ಮಾಡಿಸಿದ್ರಿ ಅವ್ರಿಗೆ. ಯಾಕಂದ್ರೆ ಮಧ್ಯಾಹ್ನ ರೊಟ್ಟಿ ಪಲ್ಲೆ ಅಷ್ಟು ಉಂಡಿತ್ತಲ್ರಿ, ಅನ್ನ ಉಣ್ಲಿಕ್ರೆ ಹೊಡ್ತಿದ್ದಂಗೆ ಆಗಲ್ಲ. ಅದನ್ನ ದೊಡ್ಡವ್ರಿಗೆ ಅಷ್ಟೇ ಸರಿ. ಸ್ನೇಹಿತರೆ, ಬರೀ ಇವತ್ತಿನ ಲಾಗ್ ಒಳಗೆ ಅಂದ್ರೆ ಇವತ್ತು ರಾತ್ರಿಯಿಂದ ಸ್ಟಾರ್ಟ್ ಮಾಡೀನಲ್ರಿ, ನಾಳೆವರೆಗೆ ಕಂಟಿನ್ಯೂ ಇತ್ತು. ಏನೆಲ್ಲ ಆಗೈತಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿರಿ, ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ. ಸ್ನೇಹಿತರೆ, ಈಗ ಏನಪ್ಪ ಅಂದ್ರೆ ಮನೋತನ ಖುಷಿಯಾಗಿರೋ ಕಾರಣ ಏನಂದ್ರೆ, ನಾನು ನಾಳೆ ಸಂಡೇ ಐತೆಲ್ಲ ಅಂತೇಳಿ ಇಡ್ಲಿ ಮಾಡ್ತೀನಿ ಅಂತ ಹೇಳೀನಿ ರೀ. ಅವರು ಬಾದಿಂದ ಕೇಳಾಕತ್ತಿದ್ರು, ಹಾಗಾಗಿ ಬಾಡಿಗೆ ಮನೆಗೆಲ್ಲ ಕೇಳೋರು ನಾನು ಇಡ್ಲಿ ಪಾತ್ರೆ ಇಲ್ಲ ಅಂತ ಸುಳ್ಳು ಹೇಳ್ತಿದ್ದೆ. ಆಮೇಲೆ ಒಂದು ಮನೆಯಲ್ಲಿ ಎಲ್ಲ ಶಿಫ್ಟ್ ಮಾಡಿದಾಗ ಗೊತ್ತಾಗೈತೆ ಅವ್ರಿಗೆ ಅದು ಐತೆ ಅಂತೇಳಿ. ಇಲ್ಲ ಮಾಡು ಮಮ್ಮಿ, ಮಾಡು ಮಮ್ಮಿ ಅಂತೇಳಿ ಅಂದರು. ಹಾಗಾಗಿ ಹಾಂ ಆಯ್ತು ಬಿಡಪ್ಪ ಮಾಡ್ತೀನಿ ಅಂತೇಳಿ ಹೇಳಿದ್ದಕ್ಕೆ ಅಷ್ಟು ಖುಷಿಯಾಗಿರಿ ಅವರು. ಯಾಕಂದ್ರೆ ಮೊದಲ ಸಲ ನಾನು ಇಡ್ಲಿ ಮಾಡಾಕತ್ತಿದ್ದು ಮನೆಯಾಗ, ಹಾಗಾಗಿ ಮಮ್ಮಿ ಇವತ್ತು ಮನೆಗೆ ಇಡ್ಲಿ ಮಾಡ್ತಾಳೆ ಅಂತ ಭಾಳ ಖುಷಿಯಾಗಿ ಕುಣಿಯಾಕತ್ತಾರ. ಬರೀ ಹೆಂಗೆ ಮಾಡ್ತೀನಿ ಏನೋ ನಿಮ್ಗೆ ಏನಾದರೂ ಟಿಪ್ಸ್ ಅದು ಏನಾದರೂ ಗೊತ್ತಿದ್ರೆ ಹೇಳ್ರಿ, ಹೆಂಗೆ ಬರ್ತಾವೆ ನೋಡಿರಿ. ಮತ್ತು ಬೆಳಿಗ್ಗೆದ್ದು ಕಂಟಿನ್ಯೂ ಮಾಡ್ತೀನಿ. ಈಗ ಅದನ್ನೆಲ್ಲ ಏನೋ ರವಾ ಅದನ್ನೆಲ್ಲ ನೆನೆ ಇಡಬೇಕು. ನೋಡ್ರಿ ನಾ ಸುತ್ತಿ ಹೇಳ್ಬಳಿಸಿ ಬರಾತ್ಲಿ ಡೈರೆಕ್ಟ್ ಮ್ಯಾಟ್ರ್ ಹೇಳ್ಬಿಟ್ಟ ಮನು ಬಂದು ಕೊಡು. ಭಾರಿ ಖುಷಿ ರೀ ಅವನಿಗೆ. ಈಗ ಅವಾಗ ಕೇಳಿದ್ ನಾಷ್ಟ ಮಾಡಾಕತ್ತೀನಿ ಎಲ್ಲ. ಬಹಳ ದಿನ ಆಗಿತ್ತು ಅವನ ಅದು ಇಡ್ಲಿ ಪಾತ್ರೆನ ಮನೆ ನೋಡಿದ್ದೊಮ್ಮೆ ಮೊನ್ನೆ ಶಿಫ್ಟ್ ಮಾಡೋಣ. ಅದಕ್ಕೆ ಮುಂಚೆ ನಾನು ಯಾಕೆ ಮನೆಗೆ ಇಡ್ಲಿ ಮಾಡಲ್ಲ ಅಂತಿದ್ದ. ನಾ ಅದಕ್ಕೆ ಸುಳ್ಳು ಹೇಳ್ತಿದ್ದೆ, ನಮ್ಮ ಮನೆ ಇಡ್ಲಿ ಪಾತ್ರೆ ಇಲ್ಲಪ್ಪ ಅಂತೇಳಿ. ಇಲ್ಲಪ್ಪ ನಮ್ಮ ಮನೆಗೆ ಅಂತ ಹೇಳಿ ಹಿಂಗ ನೆಪ ಹೇಳಿ ಹೇಳಿ ಮುಂದೆ ಹಾಕಿದ್ರಿ. ಮನೆ ಶಿಫ್ಟ್ ಮಾಡುವಾಗ ಅನ್ನ ಕಂಡುಬಿಟ್ಟೈತಿ ಎಲ್ಲ ತಿಕ್ಕಿ ತೊಳೆದಿಟ್ವಿ ಅಂತ. ಅವಾಗ ಏ ಐತಲ್ಲ ಮಮ್ಮಿ ಮಾಡು ಮಾಡು ಅಂತಿದ್ದ. ಮತ್ತೆ ಸರಿ ಒಂದ್ ದಿವ್ಸ ಮಾಡ್ಕೊಡ್ತೀನಿ ತಡಿ ಅಂತ ಹೇಳಿದ್ರಿ. ಅಂತೂ ನಾಳೆಗೆ ಸಂಡೇ ಅಲ್ರಿ, ಸ್ಪೆಷಲ್ ಹೇಗೆ ಖುಷಿಯಾಗಿರ್ತಾನ ಅಂತೇಳಿ ನೋಡ್ರಿ. ಇಲ್ಲೇ ಕುಣಿಯಾಗತ್ತಾನ ಸಾಕು ಅವನಿಗೆ, ಸಿಕ್ಕಾಬಿಡೆ ಖುಷಿ ಆಗ್ಬಿಡತ್ರಿ. ಯಾಕೆ ಭಾಳ ದಿನದಿಂದ ಕೋರಿಕೆ ಅದು, ಮನೆಗೆ ಇಡ್ಲಿ ಮಾಡು ಮನೆಗೆ ಇಡ್ಲಿ ಮಾಡು ಅನ್ನೋದು. ಹೊರಗಡೆ ಏನು ಏನಂದ್ರೆ ಅಷ್ಟು ಖುಷಿ ಆಗ್ಬಿಡತ್ರಿ ಅವ್ನಿಗೆ ಮನೆ ಮಾಡಂತೆ ಅನ್ನೋದು. ಹಾಗಾಗಿ ನಾಳೆಗೆ ಸ್ಪೆಷಲ್ ಅಂಡ್ ಸ್ಪೆಷಲ್ ಫಸ್ಟ್ ಎಕ್ಸ್ಪೆರಿಮೆಂಟ್ ಮಾಡಾಕತ್ತೀನಿ, ಇಡ್ಲಿ ಮಾಡಾಕತ್ತೀನಿ. ಅದಕ್ಕೆಲ್ಲ ರೆಡಿ ಮಾಡೇನಿ ರೀ, ತೋರಿಸ್ತೀನಿ ಏನೇನು ಮಾಡೀನಿ ಅಂತೇಳಿ. ಆಮೇಲೆ ಅದು ಹೆಂಗೆ ಬರುತ್ತೆ ಏನು ಬರುತ್ತೆ ಗೊತ್ತಿಲ್ಲ, ನಾಳೆ ವಿಡಿಯೋ ಹಾಕ್ತೀನಿ ನಿಮಗೆ. ದಯವಿಟ್ಟು ನಾಳೆ ವಿಡಿಯೋ ಪೂರ್ತಿಯಾಗಿ ಎಲ್ಲರೂ ನೋಡ್ರಿ, ಏನು ಸರ್ ಹೆಂಗೆ ಮಾಡಿರ್ತನೋ ಗೊತ್ತಿಲ್ಲ ನಂಗೆ. ನಿಮ್ಗೆ ಏನಾದರೂ ಸಜೆಷನ್ ಇದ್ರೆ ಓ ಅಲ್ಲಿದೆ ಅದು ಬೇಡ. ಈಗ ಏನಾದ್ರು ಸಜೆಷನ್ ಇದ್ರೆ ಅದ್ರ ಬಗ್ಗೆ ಆ ಥರ ಮಾಡಿ ಈ ಥರ ಮಾಡ್ರಿ ಅಂತ ಇರ್ತಾರಲ್ಲ, ಟಿಪ್ಸ್ ಇರ್ತಾವಲ್ಲ ಇದ್ರೆ ಶೇರ್ ಮಾಡಿರಿ ನಂಗೆ. ನೋಡೋಣ ನಾಳೆ, ನಾಳೆ ಅವಾಗೆ ವೆಯ್ಟ್ ಮಾಡ್ತಾರೆ ಹೆಂಗೆ ಮಾಡಿರ್ತೇನೆ ಏನು ಗೊತ್ತಿಲ್ಲ. ಇಲ್ಲಿನ ನಾನು ಅಷ್ಟು ಖುಷಿಯಾಗಿನಿ, ಅವನು ತಿಳಿಸಿಕೊಂಡ್ಬಿಟ್ಟು ಮಾತಾಡಕ್ಕೆ ನೋಡ್ದೆ ಅದನ್ನ ಏನು ಬರ್ತಾವ ಅಂತೇಳಿ. ತಪ್ಪದೆ ನೋಡ್ರಿ ನಾಳೆ ವಿಡಿಯೋ ಮಾತ್ರ ಇಡ್ಲಿದು. ಫಸ್ಟ್ ಟೈಮ್ ಇಡ್ಲಿ ಸಾಂಬಾರು ಮಾಡಾಕತ್ತಿದ್ದೆ, ಎರಡನ್ನ ವಡ ಮಾಡ್ತಿದ್ರೆ ಕೆಮ್ಮು ಐತೆ ಅವ್ರಿಗೆ. ಹಂಗಾಗಿ ವಡ ಏನು ಮಾಡ್ತೀನಿ, ನಾ ವಡ ಮಾಡೇ ಮಾಡ್ತೀನಿ, ಮಾಡೋದು ಗೊತ್ತೈತೆ ವಡಾನ. ಆದ್ರೆ ಇಡ್ಲಿ ಒಟ್ಟು ಪ್ರಯತ್ನ ಪಟ್ಟಿಲ್ಲ ನಾನು, ಹಾಗಾಗಿ ನಾಳೆ ಮಾಡಾಕತ್ತೀನಿ. ಒಂದು ಖುಷಿ ನೋಡ್ರಿ, ಜಿಗೆ ಕತ್ತೀನಿ, ಜಿಗೆ ಕಟ್ಟಿದ್ದಲ್ಲ ಅವನು ಜಿಂಗು ಚಕ್ಕ ಜಿಂಗು ಚಕ್ಕ ಅಂತ. ಸಾಕು ನೋಡ್ರಿ, ಸ್ವಲ್ಪ ಸಬ್ಬಕ್ಕಿ, ಸ್ವಲ್ಪ ಮೆಂತ್ಯ ಕಾಳು, ಸ್ವಲ್ಪ ಉದ್ದಿನ ಬೇಳೆ ನೆನೆ ಹಾಕಿನಿ. ಹೋಗಂದ ತಡಿ, ಸ್ವಲ್ಪ ಅವಲಕ್ಕಿ ಇಟ್ಟಿಂದ್ರೆ ಈಗ ರುಬ್ಬಕ್ಕೂ ಮುಂಚೆ ಒಂದು ಸ್ವಲ್ಪ ಮುಂಚೆ ನೆನೆಸಿಟ್ಟು ಮಿಕ್ಸಿ ಹಾಕ್ಬೇಕು, ನೆನೆಸ್ಬೇಕಂತ ಇಟ್ಟೀನಿ. ಏನಪ್ಪ ಅಂದ್ರೆ ಇಡ್ಲಿ ರವ ಇಲ್ಲಿ ತೆಗೆದು ಇಟ್ಟಿದ್ರಿ. ಇವನೇನು ಮಾಡ್ದೆ ತನು ಮನು ಬರೀ ಅದ್ರಾಗ ಆಟ ಆಡೋದು ಅಂತ ಮಾಡಾಕತ್ತಿದ್ದೆ, ಹಾಗಾಗಿ ಎತ್ತಿ ಮೇಲೆ ಇಟ್ಟೀನಿ. ಹೋಪ ಕೊಡ್ತೀನಿ ಇವತ್ತು ಒಟ್ಟಿನಲ್ಲಿ ಎಲ್ಲ ರೆಡಿ ಮಾಡಿರ್ತೀನಿ ರೀ ಹಿಟ್ಟನ್ನ, ಇಡ್ಲಿ ಹಿಟ್ಟನ್ನ ರಾತ್ರಿ ಒಂದು ರಾತ್ರಿ ಪೂರ್ತಿ ನೆನೀತೈತಿ.
ನಾಳೆಗೆ ಇಡ್ಲಿ ಬರ್ತಾವು. ಸ್ನೇಹಿತರೆ, ಯಜಮಾನ್ರು ಬಂದಮೇಲೆ ಸ್ವಲ್ಪ ಹೊರಗೆ ಬಂದಿವಿ ರೀ, ಯಾಕಂದ್ರೆ ಮನವಿತಿಗೆ ಸಿರಪ್ ಕಾಲಿಗಿತ್ತು ಅಂತರದಿತ್ತು, ಅದಕ್ಕೆ ಇಷ್ಟು ಹೋಗೋಣ ಬಾ ಅಂತ ಕರ್ಕೊಂಡು ಹೋಗಿದ್ರು. ಸಿಕ್ಕಾಪಡೆ ಸಿಕ್ಕಾಪಡೆ ತಂದಿದ್ರು ಹೊರಗೆ, ಹಂಗಾಗಿ ಸ್ಕಾರ್ಫ್ ಹಾಕೊಂಡು ಹೋಗಿದ್ದೆ. ಆಮೇಲೆ ಬಂದಿದ್ದೆ ಅದನ್ನೆಲ್ಲ ಇದು ಉದ್ದಿನ ಬೇಳೆ ಅದನ್ನೆಲ್ಲ ಮಿಕ್ಸಿ ಹಾಕೋದೈತಲ್ರಿ, ಹಾಕಾಕತ್ತೀನಿ. ಸ್ನೇಹಿತರೆ ನೋಡಿರಿ, ಇಡ್ಲಿ ಇಟ್ಟು ರೆಡಿ ಮಾಡಿದೆ. ನಾಳೆ ಬೆಳಿಗ್ಗೆ ಬಿಸಿ ಬಿಸಿ ಇಡ್ಲಿ ಹೆಂಗೆ ಬರ್ತಾವೆ ನೋಡುವಂತ್ರಿ. ಮಿಸ್ ಮಾಡಿದೆ ವಿಡಿಯೋ ಮಾತ್ರ ನೋಡಿರಿ ನಾಳೆದು. ಈಗ ನೋಡಿರಿ ಎಲ್ಲ ಗ್ಯಾಸ್ ಕಟ್ಟೆ ಎಲ್ಲ ಕ್ಲೀನ್ ಮಾಡ್ಕೊಂಡಿನಿ, ಎಲ್ಲ ಆಯಿತು. ಈಗ ಹೋಗಿ ಮಕ್ಕೊಳದು ಇದು ಇಡ್ಲಿ ಸತಿಗೆ ಇಡ್ಲಿ ಪಾತ್ರೆನ ತೊಳೆದು ಇಟ್ಟಿನ ರೀ, ಯಾಕಂದ್ರೆ ಒಟ್ಟೆ ಯೂಸ್ ಮಾಡಿದ್ದಿಲ್ಲ ಭಾಳ ದಿನ ಆಗಿತ್ತು ಅದನ್ನ, ಹಾಗಾಗಿ ಈಗ ತೊಳೆದಿಡ್ಕೊಂಡಿನಿ, ಬೆಳಗ್ಗೆ ಆಗಲ್ಲ ಅಂತೇಳಿ. ನೆಕ್ಸ್ಟು ಮಿಕ್ಸಿ ಇರಲಿ ಇದು, ಮತ್ತು ನಾಳೆ ಸಾಂಬಾರಿಗೆ ರುಬ್ಬೋದೈತಿ. ಬಾಂಡೆ ಇಷ್ಟು ತಿಕ್ಕಿಟ್ಟಿದ್ರೆ ಇವು ಇಷ್ಟು ಇಡ್ಲಿ ಹಿಟ್ಟೇನು ರೆಡಿ ಮಾಡಿದ್ನೆಲ್ಲ ನೆನೆಸಿಟ್ಟಿದ್ವು ಮಿಕ್ಸಿ, ಅದರ ಬಾಂಡೆ ಊಟ ಮಾಡಿದ್ದೆಲ್ಲ ತಿಕ್ಕಿಟ್ಟಿದ್ದೆ ಆಗಲೇ 9 ಗಂಟೆ ತನಕ. ಬರೀ ಈಗ ಮಕ್ಕೊಳನ ಟೈಮು ತೋರಿಸ್ತೀವಿ. ಟೈಮು 11:15 ಆಗಿತ್ತು ರೀ. ಓಕೆ ಸ್ನೇಹಿತರೆ, ಮಕ್ಕೋತೀನಿ. ಗುಡ್ ನೈಟ್, ಬಾಯ್ ಬಾಯ್. ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ಶಿಲ್ಪಾ. ನೋಡಿರಿ, ನಾನು ಬೆಳಿಗ್ಗೆ ಬೆಳಿಗ್ಗೆ ಲಾಗ್ ಚಲೋ ಮಾಡೇನಿ. ಬರೀ ಇವತ್ತಿನ ಲಾಗಲ್ಲಿ ಏನೆಲ್ಲ ಸ್ಪೆಷಲ್ ಇರ್ತಾರೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಅಷ್ಟು ನೋಡಿರಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡಿರಿ ಸ್ನೇಹಿತರೆ. ಬೆಳಿಗ್ಗೆ ಇದ್ದಾಗಿಂದ ಎಲ್ಲ ಕೆಲಸ ಆಯ್ತು ರೀ. ಏನು ಕಸ ಗುಡಿಸೋದು, ರಂಗೋಲಿ ಹಾಕೋದು, ಒರೆಸೋದು ಎಲ್ಲ ಆಯಿತು ನೋಡಿರಿ. ನಮ್ಮ ಮನೆಯೊಳಗೆ ಸೂರ್ಯ ಬರ್ತಾರೆ. ಈಗ ಎಲ್ಲ ಆಯಿತು, ಟೋಟಲ್ ಕ್ಲೀನಿಂಗ್ ಎಲ್ಲ ಕೆಲಸ ಮುಗೀತು. ಈಗ ತನು ಮನು ಇವತ್ತು ಸಂಡೇ ಆಗಿರೋದ್ರಿಂದ ಮನ್ವಿತ್ರಿ ಲೇಟಾಗಿದ್ದಾನ, ಇನ್ನು ಅಲ್ಲೇ ಅದನ್ರಿ ಹಸ್ಗೆಗ. ಅವರು ಫ್ರೆಶ್ ಅಪ್ ಅದಾಗಲಿ, ಈಗ ಅಲ್ಲೇ ಯಾವ ಹಸ್ಗೆಗೆ ಚಲೋ ಮಾಡ್ಯಾರಿ. ಇಲ್ಲೆಲ್ಲ ಮಮ್ಮಿ ಇವತ್ತು ಇಲ್ಲಿ ಮಾಡ್ತಿಲ್ಲ ನೀ ಅಂತೇಳಿ ಖುಷಿಗೆ. ಹಾಗಾಗಿ ನಾನೇನು ಮಾಡ್ತೀನಿ ರೀ, ತಲ ಸ್ನಾನ ಮಾಡೈತಿ, ಹಾಗಾಗಿ ಸ್ನಾನ ಮಾಡೋದಿಲ್ಲ. ಮೊದಲು ಅವ್ರಿಗೆ ನಾಷ್ಟ ಮಾಡ್ಕೊಟ್ಬಿಡ್ತೀನಿ, ಇಡ್ಲಿ ಸಾಂಬಾರು ಮಾಡ್ಕೊಡ್ತೀನಿ. ಆಮೇಲೆ ಅವ್ರ ನಾಷ್ಟ ಅದೆಲ್ಲ ಆದಮೇಲೆ ನಾನು ಜಳಕ ಮಾಡಿ ಮತ್ತು ನಾವು ನಾಷ್ಟ ಮಾಡ್ತೇನೆ ರೀ. ನೋಡಿರಿ, ಇವತ್ತಿನ ರಂಗೋಲಿ ಸಿಂಪಲ್ಲಾಗಿ ರಂಗೋಲಿ ಹಾಕಿನಿ. ಎಲ್ಲ ಅಂಗಳ ಎಲ್ಲ ನೀರು ಹೊಡೆದು ಎಲ್ಲ ಕ್ಲೀನ್ ಮಾಡೀನಿ. ಎಲ್ಲ ತೊಳೆದೀನಿ ನೆಲ ಎಲ್ಲ. ಈಗ ಇನ್ನೂ ಅದು ಒಣಗಿಲ್ಲ, ಇದು ಮಾತ್ರ ಒಣಗೇ ಬಿಡ್ತಾರೆ, ಯಾಕಂದ್ರೆ ಬಿಸಿಲು ಗಾಳಿ ಹತ್ತತ್ತಲ್ರಿ, ಒಣಗಿ ಬಿಡ್ತೈತೆ ಬೀಗ. ಈಗ ಮಾಡೋಕ್ಕೆಲ್ಲ ರೆಡಿ ಇಟ್ಟೀನಿ ರೀ, ನಮ್ಮದು ಇಡ್ಲಿ ಹಿಟ್ಟು ನೋಡ್ರಿ ಹಂಗೈತಿ. ಆಮೇಲೆ ಈಗ ಇದು ಸಾಂಬಾರಿಗೆ ಹುರ್ಕೊಳಕೈತಿ ಟೆನ್ಷನ್ ಕಡೆಗಿನ ಜಾರೈತಿ. ಇಡ್ಲಿ ಪಾತ್ರೆ ರೆಡಿ ಆಗೈತೆ, ಅಲ್ಲೇ ಒಂದು ಗ್ಲಾಸು ಬಿಸಿನೀರು ಕುಡಿದು ಬರೀ ನಾವು ಇಡ್ಲಿ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ರೀ. ಈಗ ಚಹದ್ದು ಅಭ್ಯಾಸ ಬಿಟ್ಬಿಟ್ಟು ನೋಡ್ರಿ ನಾನು ರೇಣುಕ ಊರಿಗೆ ಹೋಗೋದಾಗಿಂದ. ಒಬ್ಬರು ನನ್ನ ಜೊತೆ ಕುಡಿಯೋರಿದ್ರೆ ಮಾಡ್ತೀನಿ ನಾನು, 2 ಹೊತ್ತು ಚಹಾ ಮಾಡ್ತಾರೆ ನೀನು ಅವ್ರಿಗೆ ಆದಾಗ. ಆಮೇಲೆ ಮಕ್ಕಳಿಗೆ ಅದು ಚಲೋ ಇಲ್ಲ ಅಂತೇಳಿ ನಾನೇ ಬಿಟ್ಬಿಟ್ರೆ ಅವ್ರೇನು ಕೇಳ್ತಾರೆ ಮಾಡೋದು ಬಿಟ್ರೆ ಅಂತೇಳಿ ನಾನೇ ಬಿಟ್ಟಿನಿ ರೀ ಚಹಾ ಕುಡಿಯೋದನ್ನ. ಇಷ್ಟೇ ಒಂದು ಗ್ಲಾಸ್ ನೀರು ಕುಡಿದು ಈಗ ಇಡ್ಲಿ ಚಾಲು ಮಾಡೋಣ ನೋಡ್ರಿ. ಇಡ್ಲಿ ಜೊತೆ ಸಾಂಬಾರಿಗೆ ಇದಿಷ್ಟನ್ನು ಕುದಿಯಕ್ಕಿಟ್ಟಿನಿ. ಕುಕ್ಕರ್ಗೆ ಹಾಕೋಬೋದಿತ್ತು, ಕುಕ್ಕರ್ ಸೀಟಿ ಸರಿ ಹೊಡೆಯಲ್ಲರಿ ನಮ್ಮದು, ಹಂಗಾಗಿ ಹಿಂಗೆ ಇನ್ನು ಕಡಾಯಿಗೆ ಇಟ್ಟೀನಿ. ಇದಕ್ಕೆ ಒಂದು 2 ಮೆಣಸಿನ್ಕಾಯಿ, ಆಮೇಲೆ ಒಂದು ಬೆಳ್ಳುಳ್ಳಿ, ಒಂದು ಬೆಳ್ಳುಳ್ಳಿ ಗಡ್ಡಿ ರೀ, ಆಮೇಲೆ ಒಂದು ಸಣ್ಣ ಉಳ್ಳಾಗಡ್ಡಿ ಸಣ್ಣ 2 ಇದ್ವು, 4-5 ಟೊಮೆಟೊ ಹಣ್ಣು ತೊಗೊಂಡು ಈಗ ಕುದಿಯಕ್ಕಿಟ್ಟೀನಿ ರೀ. ಅವನ್ನ ಕುದಿಲು ಮೆತ್ತಗಾಗುತ್ತೆ ಟೊಮೆಟೊ ಹಣ್ಣೆಲ್ಲ ಅಷ್ಟೇ ರೀ. ಅದನ್ನ ಮೆತ್ತಗಾಗೋವರೆಗೂ ಈ ಕಡೆ ಒಗ್ಗರಣೆಗೆಲ್ಲ ರೆಡಿ ಮಾಡೀನಿ. ಒಂದು ಬೆಳ್ಳುಳ್ಳಿ ಗಡ್ಡಿ ಜಜ್ಜಿಟ್ಟೀನಿ, ಮೆಣಸಿನ್ಕಾಯಿ ಒಗ್ಗರಣೆಗೆ ಸ್ವಲ್ಪ ಮೆಂತ್ಯ, ಜೀರಿಗೆ ಸಾಸಿವೆ ಅಂತ ಕಾಮನ್ ಅವು ರೀ, ಇಷ್ಟು ಹಾಕಿ ಒಗ್ಗರಣೆ ಕೊಡೋದು. ನೀವು ಕುದಿಲ್ಲ ರೀ ಈಗ ಅಲ್ಲಿವರೆಗೂ. ನಾನೇನು ಮಾಡ್ತೀನಿ, ಇಡ್ಲಿಗೆ ಈ ಕಡೆ ಸೈಡಿಗೆ ಇಡ್ಲಿಗೆ ಇಟ್ಬಿಡ್ತೀನಿ ರೀ. ಇಡ್ಲಿಗೆ ಇಡ್ತೀನಿ, ಇಟ್ಟು ಜಾಕಕ್ಕೆ ನೀರು ಇಟ್ಟೇನಿ ರೀ. ಹೋಗಿ ಜಾಕ ಮಣ್ಣು ಬಂದು ಪೂಜೆ ಮಾಡ್ಬಿಡ್ತೀನಿ ಇಡ್ಲಿ ಆಗತ್ತಲೇ. ಸ್ನೇಹಿತರೆ, ಅದಿಷ್ಟು ಕುದೀತ್ರಿ, ಕುದಿಯಿಂದ ತಕೊಂಡೀನಿ. ಈಗ ಇದನ್ನ ರುಬ್ಕೋಬೇಕು, ಆದರೆ ಈಗ ಅಲ್ಲರಿ, ಇದು ಪೂರ್ತಿ ತಣ್ಣಗಾಲೆ, ಹಂಗಾಗಿ ಜಾರಿಗೆ ಹಾಕಿಟ್ಟೀನಿ. ಈ ಕಡೆ ಅದು ಕುದ್ದಿರೋ ನೀರು ಬೇಕ್ರಿ ಇದು ಈಗ ಸಾಂಬಾರಿಗೆ, ಹಂಗಾಗಿ ಅದನ್ನ ಅಲ್ಲೇ ಉಳಿಸೀನಿ. ಈಗ ಇದು ಹಾಲ್ರಿ, ಅದರಿಂದ ಮಿಕ್ಸಿ ಮಾಡ್ತೀನಿ. ಇದು ಒಗ್ಗರಣೆ ಈಗ ಒಂದು ಉಳ್ಳಾಗಡ್ಡಿನೇ ಬೇಕ್ರಿ ಈಗ, ಮತ್ತೆ ಹೆಚ್ಚಿದೆ ಆಗಲ್ಲ, ಹೆಚ್ಚಿಟ್ಕೊಂಡಿದ್ದೆಲ್ಲ ತಂದಿಟ್ಟಿದ್ದೆ.
ಇವರಿಬ್ರು ಅಂತೂ ಈಗ ಅಡುಗೆ ಮನೆ ಬಿಟ್ಟು ಕದಲಲ್ಲ ರೀ, ಈಗ ಇಡ್ಲಿ ಸಾಂಬಾರು ತೊಗೊಂಡು ಹೋಗೋರ್ಗು ಅಷ್ಟು ಖುಷಿ ಆಗ್ಬಿಟ್ಟೈತೆ ಅವ್ರಿಗೆ. ಕೈ ಕೈಯ ಕಾಲ್ ಕಾಲಾಗ ಬರಕ್ಕೆ ಹಚ್ಚಿಬಿಟ್ಟಾರ. ಈಗ ಇದು ನೋಡ್ರಿ ಇಡ್ಲಿ ಇಟ್ಟು ಏನು ಮಸ್ತ್ ಬಂದೈತಿ ನೋಡೋಣ್ರಿ ಹೆಂಗಾಗತ್ತೆ. ಇಡ್ಲಿ ಫಸ್ಟ್ ಟೈಮ್ ಮಾಡಾಕತ್ತೀನಿ, ಹೆಂಗೆ ಬರ್ತಾವೆ ನೋಡಿಂದ ನೋಡ್ರಿ. ನೋಡಿಂದ ಏನಾರ ಮಿಸ್ಟೇಕ್ ಏನಾರು ಆಗಿದ್ರೆ ಕಮೆಂಟ್ ಮಾಡಿರಿ, ಏನೆಲ್ಲ ಮಾಡ್ಬೋದು ಕರೆಕ್ಟಾಗಿ ಸಾಫ್ಟಾಗಿ ಇಡ್ಲಿ ಬರ್ಬೇಕು ಅನ್ನೋಕೆ ಅಂತೇಳಿ. ನನಗೆ ಗೊತ್ತಿರೋ ಪ್ರಕಾರ ಇದು ಹಿಟ್ ಆಗಿರೋದು ನೋಡಿದ್ರೆ ಚಲೋ ಬರ್ತಾವ ಅಂತ ಅಂದ್ಕೊಂಡಿನಿ ರೀ. ನೋಡೋಣ ಈಗ ಹಾಕ್ತೀನಿ ರೀ. ನೋಡಿ ಫ್ರೆಂಡ್, ನಮ್ಮ ಮಮ್ಮಿ ಈಗ ಇಡ್ಲಿ ಮಾಡ್ಕೊಂತಲ್ಲ, ಈಗ ಎಣ್ಣೆ ಹಚ್ಚಕೊಂತಲ್ಲ ನಮ್ಮ ಮಮ್ಮಿ. ಅವ್ರಿಗೆ ಖುಷಿ ಆಗ್ಬಿಟ್ಟೈತ್ರಿ ಈಗ, ಇಡ್ಲಿ ಯಾವಾಗ ಬಂದವೋ ಯಾವಾಗ ತಿಂದೇವು ಅಂತೇಳಿ ಖುಷಿ ಖುಷಿಯಾಗಿ ಅಡುಗೆ ಮನೆ ಬಿಟ್ಟ ಹೋಗಿಲ್ಲ ಬೆಳಿಗ್ಗೆ ಇದ್ದಾಗಿಂದ. ಏನು ಗೊತ್ತ್ರಿ, ಇದು ಇಡ್ಲಿ ಪಾತ್ರೆ ಹಳೇದಂದ್ರೆ ಹಳೇದ್ರಿ, ಇದು ಭಾಳ ಒಂದು 15-18 ವರ್ಷ ಅದು ಹಿಂದೆ ತೊಗೊಂಡಿದ್ದು. ಈಗ ನೋಡ ಇಡ್ಲಿ ಪಾತ್ರೆ ಒಳಗೆ ಹಿಂಗತ್ತೆ ಹೋಲ್ ಇರಲ್ರಿ, ಇವಾಗ ಇದಕ್ಕೆ ಹೋಲ್ ಐತಿ. ನನಗೆ ನೀರಿನ ಅಂಶ ಎಲ್ಲ ಇಲ್ಲೇ ಇಳಿತೈತಿ, ನಾನು ಹಾಕತ್ಲೇ ಇದೆ ಅಂತ ಅನ್ಸಕತ್ತೈತ್ರಿ. ಯಾಕೆ ಹಿಂಗೈತೆ ಗೊತ್ತಿಲ್ಲ. ಈಗಿನವ್ರು ಮಾಡೋ ಇಡ್ಲಿ ಪಾತ್ರೆ ಒಳಗೆ ನಾನು ನೋಡಿರೋದು ಸ್ಟೀಲಿನ ಅವೆಲ್ಲ ತೊಗೋತಾರಲ್ರಿ, ನಾನು ನೋಡ್ ಇದು ಈ ಥರ ಹೋಲ್ ಇರಲ್ರಿ, ಅದು ಇವು ಹೋಲ್ ಐತಿ. ಎಲ್ಲಿ ಇದು ಇಡ್ಲಿ ಬ್ಯಾಟರಿಂದು ನೀರಿನ ಅಂಶ ಎಲ್ಲ ಕೆಳಗೆ ಹೋಗುತ್ತೆ ಅಂತ ಅನ್ಸಲ್ಲ ನೋಡೋಣ. ಓಪ್ಪ ಈಗ ಇಡ್ಲಿ ಹಿಟ್ಟು ಹಾಕಿ ಹೀಟ್ ಬಿಡಲ್ಲ, ಈಡ್ ಕಂದ ಸಣ್ಣದಿರುತ್ತಲ್ಲ ಇದು ಫಸ್ಟಿಗೆ ಹೋಗುತ್ತ. ಇಡ್ಲಿ ಹಿಟ್ಟು ಅಂತ ಈ ಥರ ಬಂದೆ. ಹೌದು ಇದು ಒಂದಿದ್ದಲ್ಲ ಸಂದಿರೈತೆ. ಇದನ್ನ ರುಬ್ಕೊಂಡ್ರಿ ಇಲ್ಲಿ ನೋಡ್ರಿ, ಒಗ್ಗರಣೆ ಹಾಕಿನಿ. ಈಗ ಇದಕ್ಕೆ ಇದು ಕುದಿಸಿದ ನೀರು ಐತಲ್ರಿ, ಇದನ್ನು ಅದೆಲ್ಲ ಕಲರ್ ಚೇಂಜ್ ಆಯ್ತು. ಓಪ ಸ್ನೇಹಿತರೆ, ಈ ಕಡೆ ಸಾರು ರೆಡಿ ಆಯ್ತ್ರಿ, ಇಡ್ಲಿ ಸಾಂಬಾರು. ಇಲ್ಲಿ ಇಡ್ಲಿನೇ ರೆಡಿ ಆಗ್ಯಾವ್ರಿ, ಆಫ್ ಮಾಡೀನಿ ಈಗ. ಈಗ ತೆಗೆದು ತೋರಿಸ್ತೀನಿ ರೀ ಹಿಂಗಾಗಿ. ಇಲ್ಲಿ ನೋಡ್ರಿ ಸ್ನೇಹಿತರೆ, ಇಡ್ಲಿ ವಾವ್ ಮಸ್ತ್ ಬಂದವಲ್ರಿ, ನಾನು ಅನ್ಕೊಂಡಿದ್ದಿಲ್ಲ. ವಾವ್ ನೋಡಿ ಪರ್ಫೆಕ್ಟ್ ಕುದ್ದವು. ಈಗ ತೆಗಿತೀನಿ ರೀ, ಭಾಳ ಸುಡ್ತೈತಿ, ಭಾಳ ತೆಗ್ದ್ಬಿಟ್ಟು ನಾನು ಆರಿಸಿ. ಈ ಕಡೆ ಸಾರು ಒಗ್ಗರಣೆ ಕೊಡೋರಿಗೆ ಆಫ್ ಮಾಡಿದ್ದೆ, ಅಲ್ಲೇ ಆಗಿತ್ತು ಅಂತೇಳಿ. ಇವ್ರು ನೋಡ್ರಿ ಒಂದು ಇಡ್ಲಿ ತಡಿ ಯಾವ ಸುಡ್ತಾ ತಡಿಯ ತೆಗೆದು ಕೊಡ್ಬೇಕಿನ್ನು ಒಟ್ಟು ಮಾಡಕ್ಕ ಬಿಡೋಲ್ರಿ, ಹಂಗೆ ಕಿರಿಕಿರಿ ಕೊಟ್ಟಾರ. ನಿಜವಾಗಿ ಈ ವಿಡಿಯೋ ಮಾಡ್ಬೇಕಾದ್ರೆ ಇಷ್ಟು ಕಷ್ಟಪಟ್ಟಿನಿ ನಾನು, ಅಷ್ಟು ಕಷ್ಟಪಟ್ಟೇನಿ ರೀ. ನಿಜವಾಗಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಭಾಳ ಕಷ್ಟಪಟ್ಟು ಫಸ್ಟ್ ಟೈಮ್ ಇಡ್ಲಿ ಮಾಡೀನಿ ನೋಡ್ರಿ ನೋಡ್ರಿ. ಹಿಂಗೆ ಒಟ್ಟು ಏನು ನಾನು ಮಾತಾಡಿಸಿ ಕೊಡಲ್ಲ, ನಂಗೆ ಮಾಡಿಸಿ ಕೊಡಲ್ಲ. ಬಂದು ಜಗ್ಗದ ಜಗ್ಗದ ಟಾಪ್ ಹಿಡ್ದು ಸ್ನೇಹಿತರೆ ನೋಡ್ರಿ, ತೆಗದೆ ಒಂದು ಪ್ಲೇಟ್ ನಾಲ್ಕು ಇಡ್ಲಿ ಹಾಕೊಂಡಿನಿ. ವೆಲ್ಕಮ್ ಬೇಬಿ, ವೆಲ್ಕಮ್. ಕರ್ಗೋಗ್ಬಿಡ್ತಾ ಬಾಯಾಗ ಇಡ್ಲಿ. ಅಪ್ಪ ನೋಡ್ರಿ ಎಂಥ ಕಾಮೆಂಟ್ರಿ ಕೊಡಾಕತ್ತೆ ನೋಡ್ರಿ ಮನ್ವಿತ್ ನನಗೆ. ಇಡ್ಲಿ ಅಷ್ಟು ಟೇಸ್ಟ್ ಆಗ್ಯಾವ ಅಂತ ರೀ, ನಿಜವಾಗಿ ಹಂಗೋಗ್ಯವ್ರಿ. ಎಷ್ಟು ಸಾಫ್ಟ್ ಆಗ್ಯವು, ಪ್ಲಫಿ ಪ್ಲಫಿ ಆಗ್ಯವ ಗೊತ್ತ್ರಿ, ಸಖತ್ ಆಗ್ಯವ್ರಿ. ಇಡ್ಲಿ ಮಾತ್ರ ನಾನು ಅನ್ಕೊಂಡಿದ್ದೆಲ್ಲ ಇಲ್ಲಿ ನೋಡ್ರಿ ನೋಡ್ರಿ ಎಷ್ಟು ಮಸ್ತ್ ಬಂದವು, ಅಷ್ಟು ಸಾಫ್ಟ್ ಆಗ್ಯವು, ಸಖತ್ ಆಗ್ಯವು. ಏ ನಾನು ಇಡ್ಲಿ ಮಾಡೋದು ಕಲಿತೆ, ನಂಗೆ ಇಡ್ಲಿ ಮಾಡೋಕೆ ಬಂತು. ಇಲ್ಲಿ ನೋಡ್ರಿ ಇಲ್ಲಿ ಅವರು ಅಲ್ಲಿ ನೋಡ್ರಿ, ಕದ ಸುಡುತ್ತೆ ನೋಡ್ರಿ, ಸಾಂಬಾರು ಕೊಡ್ತೀನಿ ನೋಡ್ರಿ ಅಲ್ಲೇ. ಖುಷಿನೋ ಖುಷಿ ಇವತ್ತು, ಇಷ್ಟು ಸರ ದೊಡ್ಡ ದೊಡ್ಡ ಹೋಟೆಲ್ ಹೋಗಿ ತಿಂದ್ರು ಇಡ್ಲಿ ಇಷ್ಟು ಹ್ಯಾಪಿ ಆಗಿದ್ದಿಲ್ಲ ಬಿಡ್ರಿ ಅವರು. ಇವತ್ತು ಅವ್ರ ಮಗನ ಕೈಯಾರೇ ಮಾಡ್ಯಾರಂತೆ, ಭಾಳ ಖುಷಿ ಆಗ್ಬಿಡ್ರ. ಕೂತಂತಿಲ್ರಿ, ಸಾಂಬಾರು ಟೇಸ್ಟ್ ಹೆಂಗೈತಿ, ಸೂಪರ್ ಆಗೈತಿ. ಹಾಂ ನೀ ಇಡ್ಲಿ ತಿನ್ನಾಗತ್ತಿ, ತಿನ್. ಹಾಂ ತಿನ್ನಮ್ಮ ತಿನ್. ಎಮ್ಮೆ ಆಗೈತೆ ಸಾಂಬಾರು ನಿನ್ ಮತ್ತೆ ನೀ ಚಟ್ನಿ ತಿನ್ನಲ್ಲ, ನಂಗೆ ಸಾಂಬಾರು ಬೇಕಂದು ಇಲ್ಲನ್ನ. ಹಾಂ ಈಗ ಸಾಂಬಾರು ನೆನ್ಸಿನ ಸಾಕು, ಇನ್ನೊಂದ್ಸರಿ ಮಾಡಿದಾಗ ಚಟ್ನಿ ಮಾಡ್ತೀನಿ. ಇವನು ಚಟ್ನಿ ತಿನ್ನೋದು ಕಡಿಮೆ, ಎಲ್ಲಾದರೂ ಬರೀ ಸಾಂಬಾರನ್ನ ತಿಂತಾನೆ ಇಡ್ಲಿ. ನೀನು ರಾತ್ರಿ ಹೇಳ್ಯಾನ ಸಾಂಬಾರು ಮಾಡಂತೆ, ಅದಕ್ಕೆ ಸಾಂಬಾರು ಮಾಡಿ ನೀನು ಚಟ್ನಿ ಬಿಡ್ತಾನೆ ಚಟ್ನಿಗೆ. ನಾ ಏನು ರೆಡಿ ಇಡ್ಲಿಲ್ಲಮ್ಮ, ಮಾಡ್ಬೋದು ಇರಲಿ, ಈಗ ಜಳಕ ಮಾಡಿ ಪೂಜೆ ಮಾಡಿ ಬರ್ತೀನಿ, ನೀವು ತಿಂತೀರಿ. ಸ್ನೇಹಿತರೆ ಈಗ ನೋಡ್ರಿ, ಜಳಕ ಆತ್ರಿ, ಪೂಜೆ ಆತಾಗಲೇ ನೋಡ್ರಿ, ಪೂಜೆ ಆಯಿತು, ದೀಪ ಕಾಣಿಸತ್ತಲ್ಲ.
ಇಡ್ಲಿನ ಎರಡನೇ ಟ್ರಿಪ್ ಹಾಕಿಟ್ಟಿದ್ರೆ ಇಟ್ಟು ಹೋಗಿದ್ದೆ ಟೈಮ್ ನೋಡಿ ಕರೆಕ್ಟ್ ಟೈಮ್ ಹಚ್ಚಿ ಮನ್ವಿತಿಗೆ ಆಫ್ ಮಾಡಿದೆ ಆಫ್ ಮಾಡಿದ್ರೆ ಈಗ ಎರಡನೇ ಸರಿ ಇಡ್ಲಿ ಆಗೈತಿ ನನಗೆ ನಾಷ್ಟಾಕ ಯಜಮಾನ್ರಿಗೆ ಆಗೈತಿ ಈಗ ಇನ್ನೂ ಸ್ವಲ್ಪ ಐತ್ರಿ ಇನ್ನೆರಡು ಸರಿ ಆಗಷ್ಟು ಹಿಟ್ಟು ಹೋದೈತಿ ಇನ್ನು ಅದನ್ನ ಅವರು ಮತ್ತೂ ಈಗ ಕೇಳಿದ್ರೆ ಇನ್ನೊಂದ್ಸರಿ ಹಾಕೊಡಕ್ಕೆ ಬರ್ತೈತ್ರಿ ಒಟ್ಟಿನಲ್ಲಿ ನಾಷ್ಟ ಮಾತ್ರ ಬರೋಬ್ಬರಿ ಆತ್ರಿ ಈಗ ನಾನೇ ನಾಷ್ಟ ಮಾಡ್ತೀನಿ ಯಜಮಾನ್ರಿ ಇದನ್ನು ಬರೋದು ಲೇಟ್ ಅನ್ನ ಅನ್ಕೋತೀನಿ ಯಾಕಂದ್ರೆ ಗೊತ್ತಾಯ್ತಲ್ಲ ಯಾರಾದ್ರೂ ನಂಬಿದಷ್ಟು ಬಂದಷ್ಟು ಬಿಟ್ಟು ಬರ್ತಾರೆ ಇಲ್ಲಾಂದ್ರೆ ಒಂದೊಂದ್ಸರಿ ಯಾರೋ ಸಿದ್ಧ ಇದ್ರೆ ಬರೋದೇ ಇಲ್ಲ ಅಲ್ಲೇ ತಿಂದಿರ್ತಾರೆ ಆದ್ರೆ ಇವತ್ತು ಮಾತ್ರ ಬಂದ ಬರ್ತಾರೆ ಯಾಕಂದ್ರೆ ಇವತ್ತು ಸಂಡೇ ಅಲ್ರಿ ಅಲ್ಲಿ ಹೊರಗಡೆ ಇವು ಏನು ಇಡ್ಲಿ ವಡ ಅಂಗಡಿ ಅವೆಲ್ಲ ಬಂದಿರ್ತಾವೆ ಅವ್ರಿಗೆ ಹೊರಗಡೆ ನಾಷ್ಟ ಸಿಗಲ್ಲ ಎಷ್ಟೊತ್ತಿದ್ರು ಸಂಡೇ ಕೊಂಡು ಮಾತ್ರ ಮನೆಯಾಗೆ ಇರಬೇಕು ಮಾಡಿರ್ಬೇಕು ಅವ್ರಿಗೆ ಹಂಗೆ ನೋಡಿ ನಾ ದಿನಾನು ಮಾಡಿರ್ತೀನಿ ಅವ್ರಿಗೆ ಸೇರೆ ಮಾಡಿರ್ತೀನಿ ಆದ್ರೆ ಅವ್ರಿಗೆ ಒಂದೊಂದ್ಸರಿ ಟೈಮ್ ಇಲ್ಲದೆ ಇದ್ದಾಗ ಬರಲ್ಲ ಅದು ಹಂಗೆ ಉಳಿದಿರ್ತೈತಿ ಅದನ್ನ ಮತ್ತೆ ಮಧ್ಯಾಹ್ನ ಊಟದ ಜೊತೆ ತಿಂದಿರ್ತಾರೆ ವೇಸ್ಟ್ ಅಂತೂ ಮಾಡೋದಿಲ್ಲ ಇವತ್ತು ಸಂಡೇ ಅಂದ್ರೆ ಅದ್ರಾಗ ಸ್ಪೆಷಲ್ ಮಾಡೀನಿ ಗೊತ್ತೈತಿ ಹಿಂದಿನ ರಾತ್ರಿ ಅವರೇ ಎಲ್ಲ ಮಿಕ್ಸಿ ಹಾಕೋಗೆಲ್ಲ ಲಾವ್ ಮಾಡಾಗತ್ತಿದ್ರು ನಿನ್ನಿಲ್ಲ ಅವನಾಗ ಹಾಗಾಗಿ ಬರ್ತಾರೆ ಇವತ್ತು ಇಡ್ಲಿ ಮಾಡಿದೆ ಅಂತೇಳಿ ಮಕ್ಕಳು ನಾಳೆ ಫೋನ್ ಹಚ್ಚಿದ್ದಾರೆ ಈಗ ಮನ್ವಿತಿಗ ಜಗ ಆದ್ರಿ ಡ್ರೆಸ್ ಹಾಕೊಳಕತ್ತಾನ ತನಗೆ ಓಪನ್ ಮಾಡಿಸ್ಬೇಕು ನಾಷ್ಟ ಮಾಡಿ ಅವಳು ಬಾ ಸ್ನೇಹಿತರೆ ಈಗ ನೋಡ್ರಿ ನಾನು ನಾಷ್ಟ ಮಾಡಾಕತ್ತೀನಿ ಯಶಮಂತ್ರನು ಬಂದು ನಾಷ್ಟ ಮಾಡ್ಬೋದ್ರಿ ಈಗ ನಾನು ಬೇಕಿ ನಾಷ್ಟ ಮಾಡ್ತೀನಿ ಇಡ್ಲಿ ಹೆಂಗಿವು ಮಸ್ತಾಗಿ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡಾಕತ್ತೀನಿ ಮನೆಯೊಳಗೆ ಇಡ್ಲಿ ಸಾಂಬಾರು ಮಾಡಿ ಚಾ ತಂದಾರ ನೋಡ್ರಿ ಈಗ ಕುಡಿಬೇಕು ಇಟ್ಟ ತಂದಾರ ನೋಡ್ರಿ ನಂಗಂತೇಳಿ ಇಷ್ಟ ತಂದಾರ ತನ ಮುನ್ ನಾಶ ಎಲ್ಲ ಮಾಡಿ ಆಟ ಆಡಾಕ್ತಾರ ನೋಡ್ರಿ ಹೊರಗಡೆ ಸೈಕಲ್ ಆಡಾಕ್ತಾರೆ ಇಬ್ಬರನ್ನು ಈಗ ನಾನು ನಾಷ್ಟ ಮಾಡ್ತೀನಿ ಬೇಬೆ ಸ್ನೇಹಿತರೆ ಇವತ್ತು ರವಿವಾರ ಅಲ್ರಿ ಮನ್ವಿತ್ಗೆ ಸ್ಕೊಡ್ಬೇಕು ಇವು ಎಲ್ಲ ಉಗುರನ್ನು ಕಟ್ ಮಾಡ್ಕೊಂಡ್ಬಿಡ್ತಾರೆ ಸಂಡೆ ಕಮ್ಮಿ ಇವೆಲ್ಲ ಕೆಲಸ ಮತ್ತೆ ಕೆಲಸ ಅಂತ ಅಲ್ರಿ ಮತ್ತು ನಾವು ನೋಡ್ಕೋಬೇಕಲ್ಲ ಮಕ್ಕಳು ಅದ್ರಾಗ ಸ್ಕೂಲ್ಗೆ ಮಕ್ಕಳು ಆಯ್ತು ಇಂಥ ಸಣ್ಣ ಮಕ್ಕಳು ಆಯ್ತು ಉಗುರು ಭಾಳ ಸ್ವಲ್ಪ ಉತ್ತ ಬಂದರೂ ಅದ್ರೊಳಗೆ ಆಟಾಡಿ ಎಲ್ಲ ಗಲೀಜು ಸೇರಿಸ್ಕೊಂಡ್ಬಿಡ್ತಾರೆ ಅದ ಕೈಲೇ ಏನಾದ್ರು ತಿಂತಿರ್ತಾರೆ ಹಾಗಾಗಿ ಮನ್ವಿತ್ ನನಗೆ ನನ್ನ ಕೆಲಸ ನಾ ಮಾಡಾಕ್ತಿದ್ರಿ ಇನ್ನೊಂದು ಬಾಂಡೆ ತಿಕ್ಕೊಂಬಂದ್ರಿ ಬಟ್ಟೆ ಒಗಿಬೇಕಂತ ಹೊಂಟಿದ್ರು ಮಮ್ಮಿ ನಾವು ಉಗುರು ಕಟ್ ಮಾಡೋಣ ಅಂತ ಕಲ್ಲ ಒಂದು ತೆಗೆದು ಈಗ ಸಣ್ಣ ತೆಗೆದು ಸ್ನೇಹಿತರೆ ಬಟ್ಟೆ ಹೋಗಕ್ಕೆ ಹೋಗಿದ್ರಿ ಇಬ್ಬರಿಗೆ ಜಗಳ ಬಂದಿತ್ತು ತನ್ನ ಜಗಳ ಮಾಡಿದ್ರು ತನ್ನ ಆಗ್ತಿದ್ದ ಹಾಗಾಗಿ ಮನೆಗೆ ನಾನು ಬೈದೆ ಅವನು ಆಗ್ತಿದ್ದೆ ಇಬ್ಬರು ಜಗಳ ಮಾಡಿ ನನ್ನ ಪಡಿನ ಕೆಲಸ ಮಾಡೋಕ್ಕೆ ಹೋದೆ ನಾನು ಎಷ್ಟು ನಡುವು ಇರ್ತೀನೋ ಅಷ್ಟು ಜಾಸ್ತಿ ಆಗುತ್ತೆ ಅವ್ರು ಬೇಗ ಕಪ್ಪಾಗಲ್ಲ ನನ್ನ ಪಡಿನ ಕೆಲಸ ಮಾಡೋಕ್ಕೆ ಹೋದೆ ಅಂದ್ರೆ ಸುಮ್ಮನೆ ಆಗಿರ್ತಾರೆ ನಾನು ಬಟ್ಟೆ ಹೋಗಕ್ಕೆ ಹೋಗ್ರಿ ಆಟ ಆಡ್ಕೊತಾ ಆಡ್ಕೊತಾ ಇವನೊಬ್ಬ ಇಲ್ಲೇ ಮಕ್ಕಳನ್ನ ತಾನು ಹಾಲಿನಾಗ ಆಡ್ಕೊಂಡಿನ ಮಕ್ಕಂಡ್ರಿ ಇವನೊಬ್ಬ ಬೆಡ್ರೂಮ್ನೇ ಬಂದು ಮಕ್ಕೊಂಡಿದ್ದ ಹಂಗೆ ಮಕ್ಕೊಂಡಿದ್ದಾನೆ ಎಲ್ಲದಾಗ ಈಗ ಚಾಪಿ ಹಾಸಿ ಎತ್ತಕೇನ್ರಿ ಈಗ ಅವನೊಬ್ಬ ಅವನು ಇಲ್ಲಿ ಹಾಕ್ಬೇಕು ಟೈಲ್ಸ್ ಸಿಕ್ಕಾಪಟ್ಟು ಜುಣ್ಣು ಜುಣ್ಣು ಅಂತಿರ್ತಾರೆ ಇವಲ್ಲ ಒಳ್ಳೆ ಐಸ್ನಾಗ ಇಟ್ಟಂಗಿರ್ತಾವೆ ಮೊದಲ ನೆಗಡಿ ಐತಿ ಮನೋಗ ಅಲ್ಲಿ ಕೆಮ್ಮ ಐತಿ ಹಾಗಾಗಿ ಹಾಸಿ ಹಾಕಿನ್ರಿ ಈಗ ಇವನೊಬ್ಬವನ್ನು ಅಲ್ಲಿ ಎತ್ತಾಕ್ತೀನಿ ಚಲೋ ಆತು ಮಧ್ಯಾಹ್ನ ಮಕ್ಕೊಂಡಿದ್ದು ಇಲ್ಲಾಂದ್ರೆ ರಾತ್ರಿ ಬೇಗ ಮಕ್ಕೊಂಬಿಡ್ತಾರೆ ಅವರು ಮತ್ತೆ ಮಕ್ಕಳಿಕ್ರೆ ನನಗೆ ಟೈಮ್ ಹೋಗೋದಿಲ್ಲ ರಾತ್ರಿ ಅವರು ಇಬ್ಬರದಾಗ ಒಬ್ಬರು ರಚಿದ್ದ ನಾನು ಟೈಮ್ ಹೋಗುತ್ತೆ ಅದು ಬಿಟ್ಟು ಇಬ್ಬರು ಏನಾದರೂ ಆಗಲೇ ಇಲ್ಲ ಮಕ್ಕಳಿಕ್ರೆ ಅಂದ್ರೆ ಸಂಜೆ 7 ಗಂಟೆ ಮಕ್ಕೊಂಬಿಡ್ತಾರೆ ಈಗ ಈಗ ಮನೆಗೆ ಬಂದ ಮೇಲೆ ಫುಲ್ ರುಟೀನ್ ಚೇಂಜ್ ಆಗಿತ್ತು ಅವ್ರದ್ದು ಇವತ್ತು ಮಕ್ಕೊಂಡ್ರು ಖುಷಿ ಚಲೋ ಆತ್ರಿ ಯಾಕಂದ್ರೆ ಈಗ ಎದ್ದೇಳ್ತಾರೆ ಮಧ್ಯಾಹ್ನ ಊಟ ಟೈಮ್ಗೆ ಎದ್ದೇಳ್ತಾರೆ ನಡೀತೈತೆ ರಾತ್ರಿ ಎಲ್ಲ 10 ಗಂಟೆವರೆಗೆ ಆಟ ಆಡ್ತಾರೆ ಸ್ನೇಹಿತರಿಗೆ ಊಟ ಎಲ್ಲ ಆಗಿತ್ತಲ್ರಿ ಮಧ್ಯಾಹ್ನದ್ದು ಇಷ್ಟು ಬಾಂಡೆ ತಿಕ್ಕಾಕತ್ತೀನಿ ಅಂದರೆ ತೊಗೊಂಡಿರಲಿ ನೋಡಿರಿ ಇಬ್ಬರು ಜ್ಯೂಸ್ ಕುಡಿಯತ್ತಾರ ಅದು ಸ್ವಲ್ಪ ಇತ್ತು ಒಂದ ಗಜ್ಜರ ಇರ್ತು ಒಂದ ಆರೆಂಜ್ ಇತ್ತು ಎರಡನ್ನು ಮಿಕ್ಸ್ ಮಾಡಿ ಮಾಡೀನಿ ನೋಡಿರಿ ಸೂಪರ್ ಅಂತ ಸೂಪರ್ ಆಯ್ತಾ ಅಷ್ಟು ತಡೆಗೆ ಆಗಿತ್ತರಿ ಅದು ಒಂದು ಹೊಟ್ಟೆ ಇಲ್ಲಿ ಫುಲ್ಲು ಚಲ್ ಕೋತಿ ಕಂದ ಒಮ್ಮ ನೀವು ಕುಡ್ದು ನೋಡ್ರಿ ಫ್ರೆಂಡ್ಸ್ ಎಷ್ಟು ಮಸ್ತ್ ಆಗೈತನ್ ನೋಡ್ರಿ ತುಂಬಾನೇ ಹೇಳ್ತಾನೆ ನೀವು ಕುಡ್ದು ನೋಡ್ರಿ ಏನದ ಹಂಗಂದ್ರ ಅವ್ರೇನ ಸುಮ್ ನೀ ಹೇಳ್ಕಂದ ಏನ್ 4 ಮಂದಿ ಆರೆಂಜ್ ಜ್ಯೂಸ್ ತುಳಿನಲ್ಲಿ
ಯಪ್ಪ ನೋಡ್ರಿ ಇಷ್ಟ ಈ ಏಜಿಗೆ ಸ್ವಂತ ಲಿರಿಕ್ಸ್ ಹಾಕ್ತಾನೆ ನೋಡ್ರಿ ಅವನ್ನ ಮಾಡ್ತಾನೆ. ನಾಲ್ಕು ಮಂದಿ ಬರ್ರಿ ಬೆಲ್ಲ ಚಾಕ್ಬಿಡ್ರಿ ಅನ್ನೋದನ್ನ, ನಾಲ್ಕು ಮಂದಿ ಬರ್ರಿ ಅರೇಂಜ್ ಇಸ್ಕೊಡ್ರಿ ನೋಡ್ರಿ ಅಂತ. ಅಯ್ಯೋ ನಿನ್ನ ಬಂಗಾರ ಏಟಿ ಜಾನದಿ ಮುಂದೆ ಆರೆಂಜ್ ಕ್ಯಾರೆಟ್ ಜ್ಯೂಸ್ ಕುಡೀರಿ. ಆರೆಂಜ್ ಜ್ಯೂಸ್ ಆರೆಂಜ್ ಜ್ಯೂಸ್ ಅದು ಹಂಗನ್ಬೇಕದಕ್ಕ. ಎಷ್ಟು ಜಾಣರಿದ್ದೀರಿ ಪಾ ನೀವಿಬ್ರು. ಹಾ ಇದಕ್ಕೆ ಇವ್ನು ಮಾಡಿದ್ ನೋಡ ಅದಕ್ಕೆ ಅಲ್ಲಿ ಇರಕ್ಕೆ ತಾನು ಒಂದು ಹಾಕಿದ್ರೆ ಇವ್ ನೋಡ್ರಿ ಫಸ್ಟ್ ಇವನ ಮಾಡಿದ ಎಷ್ಟು ಜಾಣದ. ಸ್ನೇಹಿತರೆ ಎಲ್ಲ ಊಟ ಎಲ್ಲ ಆಯ್ತ್ರಿ. ಆಗಿಂದ ಸ್ವಲ್ಪ ಏನೋ ಇಲ್ಲಿ ಅಜ್ಜಿಯರ ಮನೆಗೆ ಹೋಗಿದ್ರಿ, ನಮ್ಮ ಮನೆಗೆ ಬಂದಿರ್ತಾರಲ್ರಿ ಯಾವಾಗಲೂ, ಅವ್ರ ಮನೆಗೆ ಹೋಗಿದ್ದೆ ಹಾಗಾಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗಿದ್ದೆ. ನೀವು ಅವತ್ತು ಅವ್ರು ಬಂದ ದಿವ್ಸ ನಾನು ನೈಟ್ ಡ್ರೆಸ್ ಹಾಕೊಂಡಿದ್ದಕ್ಕೆ ಹೇಳಿದ್ರಿ ಹಂಗೆ ಡ್ರೆಸ್ ಸ್ವಲ್ಪ ಹಿರಿಯರ ಮುಂದೆ ಸ್ವಲ್ಪ ಇದನ್ನ ಹಾಕೋರಿ ಅಂತೇಳಿ. ಹಾಗಾಗಿ ಅವ್ರ ಮನೆಗೆ ಹೋಗೋಣ, ಡ್ರೆಸ್ ಹಾಕೊಂಡು ಹೋಗಿ ನೈಟ್ ಹಾಕೊಂಡು ಹೋಗಲ್ಲ. ಹಾಗಾಗಿ ಮತ್ತೆ ಡ್ರೆಸ್ ಚೇಂಜ್ ಮಾಡಿಕೊಂಡು ಹೋಗಿದ್ದು. ಸ್ವಲ್ಪ ಕೆಲಸ ಇತ್ತು ರೀ, ಹೋಗಿ ಬಂದು ವಾಪಸ್ಸು ಇಷ್ಟು ಬಾಂಡೆ ಅದನ್ನೆಲ್ಲ ತಿಕ್ಕಾಕತ್ತೀನಿ. ನಾನು ರಾತ್ರಿ 11 ಮೇಲೆ ಆಗೈತೆ ಟೈಮು, ಹಾಗೆ ಅವ್ರನ್ನ ಮುಂದೆ ನಿಲ್ಸ್ಕೊಂಡು ಬಾಂಡೆ ತಿಂತೀನಿ, ಇಲ್ಲಾಂದ್ರೆ ಹೆದರ್ತೀನಿ ನಾನು. ಸ್ನೇಹಿತರೆ ಅಡುಗೆ ಮನೆಯೆಲ್ಲ ಕ್ಲೀನ್ ಆತ್ರಿ, ಅಡುಗೆ ಸ್ವಲ್ಪ ಉಳ್ದೈತಿ ಎತ್ತಿಟ್ಟಿನಿ ಅನ್ನ ಅದನ್ನ ಮುಚ್ಚಿ ಎಲ್ಲ ಕ್ಲೀನ್ ಮಾಡಿದೆ. ಏನಪ್ಪ ಅಂದ್ರೆ ಇದು ನೋಡಿರಿ, ಇದೊಂದಷ್ಟು ತೆಗೆದು ಇರ್ಬೇಕು, ಇದನ್ನು ಕಲೆಯಾಗೋರಿಗೆ ಯೂಸ್ ಮಾಡಿಕೊಂಡು ಕಲೆಯನ್ನು ತಿಕ್ಕಿಟ್ಬಿಡ್ತೀನಿ ರೀ. ಇದು ಜಾಗ ಇದು ಸ್ವಲ್ಪ ನಮಗೆ ಜಾಗ ಜಾಸ್ತಿ ಅಂತ ಅನ್ನಿಸ್ತೈತಿ. ಇದು ಎಣ್ಣೆ ಬಾಟಲ್ಲಿ ಹಾಕಿ ಇಲ್ಲಿ ಇಟ್ಕೊಂಡು ನೋಡಿರಿ. ಸ್ನೇಹಿತರೆ ಟೈಮ್ ನೋಡ್ರಿ ಅಲ್ಲಿ 12:10, ನಂದು ಈಗ ಎಲ್ಲ ಕೆಲಸ ಮುಗೀತು. ಅಂದ್ರೆ ವಿಡಿಯೋ ಎಡಿಟಿಂಗ್ ಅದೇ ಇದ್ದಂಥ ಕೆಲಸ ಈಗ ಮುಗೀತು ನಂದು. ಇಲ್ಲಿಗೆ ಮುಗಿಸೋಡು ಹೋಗಿ ಅಲ್ಲಿ ಕೂತಿರ್ತೀನಿ, ಮತ್ತೆ ಇದಿಷ್ಟು ಮುಗಿಸಿ ಮುಕ್ಕೋಬೇಕು. ಡೈಲಿ ನಂದು ಸಂಜೆಯಿಂದ ರಾತ್ರಿವರೆಗೂ ರೂಟೀನ್ ಹಿಂಗಿರುತ್ತೆ ನೋಡಿರಿ. ಸಂಜೆ 6 ಗಂಟೆಯಿಂದ ಅಂದ್ರೆ ರಾತ್ರಿ 12 ಗಂಟೆವರೆಗೂ ಇಷ್ಟು ಕೆಲಸ ಕಂಪಲ್ಸರಿ ಇದು ಡೈಲಿ ಇರೋದೇ. ಆಮೇಲೆ ಎಷ್ಟೋ ಜನ ಅದು ಯಾಕೆ ಹಂಗೆ ಕಮೆಂಟ್ ಹಾಕ್ತಾರೋ ಗೊತ್ತಿಲ್ಲ, ಅಷ್ಟಾಗಿಲ್ಲ ಇಷ್ಟಾಗಿಲ್ಲ ನಾನು ಮಾಡೋದೆಲ್ಲ ಸುಳ್ಳು ಅನ್ನೋಕ್ತಾರ ಕಮೆಂಟ್ ಹಾಕ್ತೀರಿ. ನಾನು ನಿಮಗೆ ಅಂಥವ್ರಿಗೆ ಏನು ಹೇಳ್ಕೊಂತಾನೆ ಗೊತ್ತಾಗಲ್ರಿ. ನಾನು ಆಲ್ಮೋಸ್ಟ್ ಎಲ್ಲ ರಿಯಾಲಿಟಿ ಇದ್ದದ್ದು ಮಾತ್ರ ಮಾಡ್ತೀನಿ ವ್ಲಾಗ್ಸ್, ನಾನು ವಿಡಿಯೋಗೋಸ್ಕರ ಏನಾದರೂ ಸುಳ್ಳೋದು ಸೊಟ್ಟೊಂದು ಹೇಳೋದಿಲ್ಲ ನಾನು. ನಮ್ಮ ಮನೆಯಾಗ ಯಾಕಂದರೆ 2 ಮಕ್ಕಳು ಅದ, ನಂಗೆ ಇಬ್ಬರೇ ದೊಡ್ಡವರಲ್ಲ, ಸಣ್ಣ ಸಣ್ಣ ಮಕ್ಕಳು, ಅವ್ರು ನಿಭಾಯಿಸ್ಕೊಂಡು ಮನೆಯೆಲ್ಲ ನೋಡಿಕೊಂಡು ನಾ ಇಷ್ಟೆಲ್ಲ ಮಾಡ್ಬೇಕಂದ್ರೆ ಇಷ್ಟು ಕಷ್ಟಪಟ್ಟರೇ ಆಗುತ್ತೆ. ಅದು ಒಂದಿನ ಮಿಸ್ ಮಾಡಿದ್ರೆ ವ್ಲಾಗ್ಸ್ ಮಾಡೋಕ್ಕಾಗುತ್ತೆ, ಇಲ್ಲಾಂದ್ರೆ ಹಂಗೆ ಆಗಲ್ಲ. ಸುಮ್ಮನೆತನ ಮಾಡ್ಕೊಂಡು ಕೂತ್ರೆ ಏನೂ ಆಗೋದಿಲ್ಲ ರೀ. ನಂಬರ್ ಒಂತೂ ರೆಗ್ಯುಲರ್ ವ್ಯವಸ್ಥೆ ನೋಡೋಣ ಗೊತ್ತೇ ಇರುತ್ತೆ. ನಾನು ಮಕ್ಕೊಳ್ಳೋದು ಯಾವಾಗ ಎದ್ದೇಳೋದು ಯಾವಾಗ ಆಲ್ಮೋಸ್ಟ್ ಎಲ್ಲ ಶೇರ್ ಮಾಡ್ಕೊಂಡಿರ್ತೀನಿ. ನೀವು ಹೊಸದಾಗಿ ಬಂದು ನೋಡಿರ್ತಾರಲ್ಲ ಅವ್ರಿಗೆ ಹೆಂಗೆ ಅನ್ಸುತ್ತೆ ಏನೋ ಗೊತ್ತಿಲ್ಲ. ಹಂಗೆ ಕಮೆಂಟ್ ಹಾಕೋಕ್ಕೆ ಮುಂಚೆ ಸ್ವಲ್ಪ ವೀಡಿಯೋಸ್ ಎಲ್ಲ ನೋಡಿ ಕಮೆಂಟ್ ಹಾಕ್ರಿ, ಅಂದ್ರೆ ನನಗೂ ಬೇಜಾರಾಗಲ್ಲ. ಸುಳ್ಳು ಸುಳ್ಳು ಅನ್ನೋ ಥರ ಕಮೆಂಟ್ ಹಾಕ್ತಾರಲ್ಲ, ಭಾಳ ಬೇಜಾರಾಗುತ್ತದೆ ಯಾಕೆ ಹಿಂಗೆ ಜನ ಅಂತೇಳಿ ಅಷ್ಟೇ. ಸಾಕ್ರಿ 12:00 ವಾಯ್ಸ್ ಚೇಂಜ್ ಆಯ್ತು ನಂದಾಗಲೇ, ಈಗ ವಿಡಿಯೋ ಎಲ್ಲ ರೆಡಿ ಆಯಿತು, ಈಗ ಮುಕ್ಕೋತೀನಿ. ಮತ್ತು ಬೆಳಿಗ್ಗೆ 5 ಸಹ್ಯ 5:30 ಅಂದ್ರೆ ಸಹ್ಯ ಎದ್ದೊಳ್ಬೇಕು ಎದ್ದೊಳ್ಳಬೇಕು. ಏನಾಗಲ್ಲ ಅಭ್ಯಾಸ ಆಗ್ಬಿಡೈತೆ ರೀ, ನಿನ್ನೆ ಇದು ಮನೆಯಿಂದ ಅಲ್ಲ ಯಾವಾಗಲೂ ರೂಢಿ, ನನಗೇನು ಅಷ್ಟೇನು ಬರಕ್ಕೆ ಬಿಡೋದಿಲ್ಲ. ಆಮೇಲೆ ಒಬ್ರು ಕಮೆಂಟ್ ಮಾಡಿದ್ರೆ ಅವಾಗೆಲ್ಲ 4:00 ಅಂತ ಒಂದು ಲಾಕ್ ಮಾಡಿದ್ರೆ ಎಲ್ಲರೂ ರುಟೀನ್ ಅಂತೇಳಿ, ಆವಾಗ ನಾನು ಬಿದ್ದು ಅವಾಗೆಲ್ಲ ಆರಾಮಾಗಿತ್ತರಿ. ನಾನು ಬಸ್ ಆಕ್ಸಿಡೆಂಟ್ ಆದಾಗಿಂದನೂ ಇಲ್ಲಿ ಬಿದ್ದು ಬಂದಾಗಿಂದನು ತಲೆದು ನಂಗೆ ಇಂಜುರಿ ಆಗಿದ್ದದ್ದು ಹಾಗೆ ಐತಿ, ನೋವೈತೆ ಐತಿ. ಸುಮ್ಮನೆ ಡೈಲಿ ಉಡಿಯೋದಾಗ ಅದನ್ನ ಹೇಳ್ಕೊಂಡು ಕುಂದ್ರಕ್ಕಾಗಲ್ಲ, ನನಗೂ ಕಾಸಾಗುತ್ತೆ. ಸೊ ಅದನ್ನ ಹೇಳ್ಕೊಂಡ್ರಲ್ಲ ಸರಿ, ನಾನು ಅದೇ ನನಗೆ ತಲೆನೂ ಹೋಯ್ತು. ಹಾಗಾಗಿ ಸ್ವಲ್ಪ ನೀತಿ ಅದೆಲ್ಲ ಮಾಡಬೇಕು, ರೆಸ್ಟ್ ಅದು. ಮತ್ತು ಇನ್ನೂ ಟ್ಯಾಬ್ಲೆಟ್ಸ್ ಅದಾವೆ, ಚೆಕಪ್ ಸತ್ಯಕ್ಕೆ ಹೋಗಿಲ್ಲ ನಾನು. ವಾಪಸ್ ಬರೀ ಅಂತರು 3 ಮೇಲೆ ಆಯಿತು, ಓಪನಿಂಗ್ ಆಗಿ ಮತ್ತು 3 ಆದ್ರಿ. ಅವ್ರು ಬಂದು ಅವ್ರು ಹೋಗಬೇಕಿತ್ತು, ಒಂದು ವಾರದಿಂದ ಹೋಗಬೇಕಿದ್ದ ಅವಕನಿಗೆ ನೋಡೋಣ ಒಂದು ದಿವಸ ಹೋಗ್ತೀನಿ ದವಾಖಾನೆಗೆ. ಹಾಗಾಗಿ ಟೈಮಿಂಗ್ ಚೇಂಜ್ ಆಗೈತೆ ರೀ, 4:00 ಎದ್ದೇಳಕ್ಕೆ 1 ತಾಸು ಲೇಟ್ ಮಾಡ್ಕೊಂಡಿದ್ರೆ ಹೇಳೋದು ಅಷ್ಟೇ, ಮತ್ತೇನಿಲ್ಲ. ಓಕೆ, ಇಲ್ಲಿಗೆ ಇವತ್ತಿನ ಇದು ಸಂಜೆಯಿಂದ ರಾತ್ರಿವರೆಗಿನ ಲಾಗ್ ರೂಟೀನ್ ಮುಗಿಸ್ತೀನಿ ರೀ. ಸತ್ಯನ ಮುಂದಿನ ಲಾಗಲ್ಲೇ ರೂಟಿಲ್ಲಿವರೆಗೂ ಟಾಟಾ ಬಾಬಾ ಟೇಕ್ ಕೇರ್, ನಮಸ್ಕಾರ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಡೀ ಜಗತ್ತು ಕೊಂಡಿರ್ತೈತೆ ರೀ, ನಾನು ಕ್ಯಾಮ್ರಾ ನೋಡ್ಕೊಂಡಿದ್ದೀನಿ. ಇಲ್ಲ ನೋಡ್ರಿ ಜಗತ್ ಯಾಕ್ರಿ, ಇಲ್ಲ ನೋಡ್ರಿ ನನ್ನ 3 ಪ್ರಪಂಚ ಹಿಂಗೆ ಮುಖ ಕೊಂಡ್ರೆ ಇದು ಜೋರೈತಿ.
ಓಕೆ, ಸಿಗ್ತೇನೆ ನೆಕ್ಸ್ಟ್ ಲವಲ್ಲಿ. ಎಲ್ಲರೂ ಟಾಟಾ ಬಾಬಾ, ಟೇಕ್ ಕೇರ್. ಯಾರೆಲ್ಲ ವಿಡಿಯೋ ಪೂರ್ತಿ ನೋಡ್ರೆ ಥ್ಯಾಂಕ್ ಯು ಸೋ ಮಚ್. ಸಿಗ್ತೇನೆ ಮನೆ ಲವಲ್ಲಿ.